ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನಿಮ್ಮ ಉದಯ ಟಿವಿಯಲ್ಲಿ ಕೋಟಿ ರೂಪಾಯಿ ಉಡುಗೊರೆಗಳ ಉತ್ಸವ ಸೆಪ್ಟೆಂಬರ್ 6 ರಿಂದ 4 ವಾರ. ಉದಯ ಧಾರಾವಾಹಿಗಳನ್ನ ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ, ಉಡುಗೊರೆಗಳ ಸುರಿಬಳೆ ನಿಮ್ಮದಾಗಿಸಿ. ಮೊದಲ ವಾರ ಪ್ರತಿದಿನ 2 ಲಕ್ಷ ರೂಪಾಯಿ 100 ವಿಜೇತರಿಗೆ, ಎರಡನೇ ವಾರ ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ, ಮೂರನೇ ವಾರ ಕೂಡ ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ, ನಾಲ್ಕನೇ ವಾರ ಪ್ರತಿದಿನ 6 ಲಕ್ಷ ಬೆಲೆ ಬಾಳೋ ಡೈಮಂಡ್ ರಿಂಗ್ಗಳು 100 ವಿಜೇತರಿಗೆ. ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ. ಕಾಫಿ. ಥ್ಯಾಂಕ್ ಯು. ಏನಿವತ್ತು ತುಂಬಾ ಖುಷಿಯಾಗಿದ್ದೀರಾ? ಇವತ್ತು ನನ್ನ ಶೇರ್ ತುಂಬಾ ಲಾಭ ಮಾಡಿದೆ ದೇವ್ಕಿ, ಅದಕ್ಕೆ ಈ ನಗು. ಅದೇನ್ ಹೊಸ ವಿಷಯನ ಬಿಡಿ, ನನ್ ಗಂಡ ಕೈ ಇಟ್ಕಡೆ ಎಲ್ಲ ಗೆಲುವಿದ್ದೇ ಇದೆ. ದಟ್ಸ್ ಆನಂದ್ ಮಹೇಂದ್ರ. ಆದ್ರೆ ನನ್ಗೊಂದ್ ಡೌಟ್ ದೇವ್ಕಿ, ನನ್ ಪ್ರಾಡಕ್ಟ್ಸ್ ಮೇಲೆ ಇನ್ವೆಸ್ಟ್ ಮಾಡ್ದವನೇ ಅಲ್ಲ, ಮತ್ತಿದೆಲ್ಲ ಹೇಗಾಯ್ತು? ಯಾವ ಟೈಮಲ್ಲಿ ಇನ್ವೆಸ್ಟ್ ಮಾಡಿರೋದಿದು? ಓ, ನನಗೆ ಹುಷಾರಿಲ್ದಿರೋ ಟೈಮಲ್ಲಿ ಬೈ ಆಗಿರೋದಿದು, ಅದು ಇವಾಗ ಜಾಸ್ತಿ ಆಗಿದೆ. ಹಾ, ಬಟ್ ಇದನ್ನ ಯಾರು ಬೈ ಮಾಡಿದ್ದು ಅಂತ ಗೊತ್ತಾಗ್ತಿಲ್ಲ. ಇನ್ಯಾರು? ನಮ್ ಪ್ರಾರ್ಥನಾ. ಏನಾಯ್ತು ದೇವ್ಕಿ, ಯಾಕೆ ಹೀಗೆ ಕೂತ್ಕೊಂಡ್ರಿ? ನನಗೆಷ್ಟು ಗಾಬರಿ ಆಯ್ತು ಗೊತ್ತಾ? ನಿಮ್ಮನ್ನ ಕೇಳ್ತಿರೋದು ಏನಾಯ್ತು? ಏನಾದ್ರೂ ಮಾತಾಡಿ. ಸ್ವಲ್ಪ ಖುಷಿ ಆಯ್ತು ರೀ, ಅದಕ್ಕೆ. ಅದಕ್ಕೆ ಹೀಗಾಡ್ತಾರ? ಅಲ್ಲ ದೇವ್ಕಿ, ನಿನಗೆ ಸ್ವಲ್ಪ ಬುದ್ಧಿ ಇಲ್ವಾ? ಮನೆಯಲ್ಲಿ ವಯಸ್ಸಾಗಿರೋ ಅಮ್ಮ ಇದ್ದಾರೆ, ಅಕ್ಕಪಕ್ಕದವ್ರು ಕೇಳಿಸ್ಕೊಂಡ್ರೆ ಏನ್ ಅನ್ಕೋತಾರೆ ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಅದು ಸರಿ, ಅಷ್ಟೊಂದು ಖುಷಿ ಆಗುವಂತದ್ ಏನ್ ವಿಷಯ? ಲೇ, ಅಪ್ಪಂಗೂ ಹೇಳೆ, ಬೇಡ ಕಣೆ, ಸುಮ್ನಿರು. ನೋಡು, ನಿಂಗಿಂತ ಚಾನ್ಸ್ ಮತ್ತೆ ಸಿಗಲ್ಲ, ಹೋಗು. ಏನಾಯ್ತು ಪಾವನಿ, ಏನದು ಗುಸು ಗುಸು? ಅಪ್ಪ, ಅದು ಇದನ್ ತಗೊಂಡ್ ಹೋಗಿ ಕೊಡು ಪುಟ. ಹಲೋ ಪಾವ್ನಿ. ಪಾವ್ನಿ, ಆರ್ ಯು ದೇರ್? ಹ್ಮ್, ಕೇಳಿಸ್ತಿದೆ. ಯಾಕೇನು ಮಾತಾಡದೆ ಮೌನವಾಗಿದ್ದೀರಾ? ಹಾ, ಏನಿಲ್ಲ. ಎನಿವೆ, ಕಂಗ್ರಾಟ್ಸ್. ಇವರಾದ್ರೂ ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ತಾರೆ ಅನ್ಕೊಂಡ್ರೆ, ಯಾವುದೇ ಫೀಲಿಂಗ್ಸ್ ಇಲ್ದಿರೋರ್ ತರ ನನ್ನ ಕಂಗ್ರಾಟ್ಸ್ ಹೇಳ್ತಾ ಇದ್ದಾರೆ. ಅಂದ್ರೆ ನನ್ನ ಭಾವನೆಗಳಿಗೆ ಬೆಲೆನೇ ಇಲ್ವಾ? ಏನಾಯ್ತು, ಮಾತಾಡಿ. ಏನಿಲ್ಲ, ಥ್ಯಾಂಕ್ ಯು. ಹ್ಮ್, ಒಟ್ನಲ್ಲಿ ನೀವು ಒಪ್ಕೊಂಡ್ಬಿಟ್ರಿ ಅಂತಾಯ್ತು. ಅದೇ ಹೇಳದ್ನಲ್ಲ,
ನನ್ನ ಪ್ರಶ್ನೆಗೆ ಉತ್ತರ ಸಿಗದಿದ ಮೇಲೆ ಇನ್ನೊಬ್ರು ಪ್ರಶ್ನೆಗೆ ಉತ್ತರ ಕೊಡೋದು ಎಷ್ಟು ಸರಿ? ಅಂದ್ರೆ ನಾನ್ ರಿಯಾಕ್ಟ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಇನ್ಯಾವಳ್ಳು ಮದ್ವೆ ಆಗ್ತಿದ್ದೀರ ನೀವು? ನಿಮಗೆ ಹೇಗನ್ಸತ್ತೋ ಹಾಗೆ ಮಾಡಿ. ನೀವು ಒಂದ್ಸಲ ಯೋಚನೆ ಮಾಡಿ, ನಿಮ್ ಲೈಫು ನಿಮ್ ಇಷ್ಟ, ನಾನ್ ಯಾಕೆ ಯೋಚನೆ ಮಾಡ್ಲಿ? ಮದ್ವೆ ಆಗು ಅಂತ ಹೇಳಿರೋರ್ ನಿಮ್ಮಮ್ಮ ತಾನೆ, ಆಗ್ಬೇಕಾಗಿರೋರ್ ನೀವು. ನಿಮಗೆ ಹೇಗನ್ಸತ್ತೋ ಹಾಗೆ ಮಾಡಿ, ಮಧ್ಯದಲ್ಲಿ ನನ್ನ ಯಾಕೆ ಹೇಳ್ತೀರಾ? ಇನ್ನೊಂದ್ ಮಾತು. ಏನ್ ಹೇಳಿ? ನಿಮ್ ಮದ್ವೆಗೆ ನನ್ನ ಮರೀದೆ ಇನ್ವೈಟ್ ಮಾಡಿ. ಕೊನೆ ಪಕ್ಷ ನೀವು ಮದ್ವೆ ಆಗ್ತಿರೋ ಹುಡುಗಿನಾದ್ರೂ ನೋಡ್ತೀನಿ. ಬಾಯ್, ಗುಡ್ ನೈಟ್. ಹಲೋ ಪಾವ್ನಿ, ಪಾವ್ನಿ. ಇವ್ರು ಹೇಳಿದ ತಕ್ಷಣ ಒಪ್ಕೊಂಡು ಓಡ್ ಹೋಗ್ಬಿಡ್ಬೇಕಿತ್ತಂತೆ. ಆಯ್ತು, ಅವ್ರು ಇಷ್ಟಪಟ್ಟವ್ರನ್ನೇ ಮದ್ವೆ ಆಗ್ಲಿ. ಮನ್ಸ್ ಅರ್ಥ ಮಾಡ್ಕೊಂಡಿಲ್ವಂತೆ. ದೊಡ್ಡ ದೊಡ್ಡ ಮಾತಾಡಕ್ಕಾಗತ್ತೆ, ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ವಾ? ಕಣ್ಣ ಮುಚ್ಚೆ ಕಾಡೆ ಗುಡೆ ಆಟ ನಮ್ಮ ಬಾಳು, ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಕಣ್ಣ ಮುಚ್ಚೆ ಕಾಡೆ ಗುಡೆ ಆಟ ನಮ್ಮ ಬಾಳು, ಯಾರ್ಯಾರ ಹಣೆ ಏನೇ